ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈ ಒಂದು ತರಗತಿಗೆ ಆತ್ಮೀಯವಾದ ಸ್ವಾಗತ. 4ನೇ ತರಗತಿ ವಿಷಯ ಗಣಿತ, ಅಧ್ಯಾಯ 2 ಸಂಖ್ಯೆಗಳು. ಇದನ್ನು ನಾವೇನು ಮಾಡ್ತಾ ಇದ್ವಿ, ತಿಳ್ಕೊಳ್ತಾ ಇದ್ವಿ ಅಲ್ವಾ. ಈಗಾಗಲೇ 2.5 ಅಭ್ಯಾಸಗಳನ್ನು ಬಿಡಿಸಿದ್ದೀವಿ. ಈ ಒಂದು ತರಗತಿಯಲ್ಲಿ 2.6 ಇದ್ರ ಬಗ್ಗೆ ಏನು ಮಾಡೋಣ, ತಿಳಿದುಕೊಳ್ಳೋಣ. ಈ 2.6 ಈ ಅಧ್ಯಾಯದ ಕೊನೆಯ ಅಭ್ಯಾಸ. ಹೌದಾ, ಈ ಅಭ್ಯಾಸ ಮುಗಿದ್ಬಿಟ್ರೆ ಮುಂದೆ ಬೇರೆ ಅಧ್ಯಾಯ ಸ್ಟಾರ್ಟ್ ಆಗ್ತದೆ. ಈಗಾಗಲೇ 5 ವಿಡಿಯೋಗಳ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರು ಅವುಗಳನ್ನು ವೀಕ್ಷಿಸಿರುವುದಿಲ್ಲವೋ ಅವರು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿ, ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯವಿದೆ. ಅವುಗಳನ್ನು ನೋಡಿದರೆ ಮಾತ್ರ ನಿಮಗೆ ಈ ಮುಂದಿನ ವಿಡಿಯೋಗಳು ಅರ್ಥ ಆಗ್ತವೆ. ಯಾಕಂದರೆ ಮ್ಯಾಥ್ಸ್ ಅಂದರೆ ಕಂಟಿನ್ಯೂ ಆಗಿರ್ತದೆ, 1 ಬಿಟ್ 1 ನೋಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂದರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದರಿಂದ ಯಾವ ವಿಡಿಯೋನು ಕೂಡ ಮಿಸ್ ಆಗುವ ಚಾನ್ಸ್ ಇರೋದಿಲ್ಲ. ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡು ಕೂಡ ನಿಮಗೆ ಖರ್ಚಾಗೋದಿಲ್ಲ. ಫ್ರೀ ಆಗಿ ನೀವು ಏನು ಮಾಡ್ಬೋದು, ಕ್ಲಾಸ್ಗಳನ್ನು ನೋಡಬಹುದು. ಹೌದಾ, ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ನೋಡಿ, 4, 6, 8, 5 ಹೌದಾ, ಅವ್ರು ಕೊಟ್ಟಿರ್ತಕ್ಕಂಥ ಸಂಖ್ಯೆ ಇದು. 4 ಅಂಕಿಯ ದೊಡ್ಡ ಸಂಖ್ಯೆಯನ್ನು ನಾವು ಏನು ಮಾಡಬೇಕಾಗಿದೆ, ರಚಿಸಬೇಕಾಗಿದೆ ಈ ಎಲ್ಲ ಸಂಖ್ಯೆಗಳನ್ನು ಬಳಸ್ಕೊಂಡು. ಹಾಗಾದರೆ ದೊಡ್ಡ ಸಂಖ್ಯೆಯನ್ನು ರಚಿಸಬೇಕಾದ್ರೆ ನಾವು ಫಸ್ಟು ದೊಡ್ಡ ಸಂಖ್ಯೆನ ಮೊದಲಿಗೆ ಬರಿಬೇಕಲ್ಲ. ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಯಾವುದು ಹೇಳಿ, ನೀವೆಲ್ಲ ಜಾನ್ ಮಕ್ಕಳು ಬೇಗ ಹೇಳಿಬಿಡ್ತೀರಿ, 8. ಹೌದಾ, ನೆಕ್ಸ್ಟು 6, ನೆಕ್ಸ್ಟು 5, ನೆಕ್ಸ್ಟು 4. ಹಾಗಾದರೆ ಅವರು ಕೊಟ್ಟ ಸಂಖ್ಯೆಯಿಂದ ನಾವು ರಚಿಸಿರ್ತಕ್ಕಂಥ ಅತ್ಯಂತ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದನ್ನಂಗಾಯಿತು ಮಕ್ಕಳೇ, 8,654. ಇದನ್ನು ಬಿಟ್ಟು ಬೇರೆ ರಚಿಸೋಕ್ಕಾಗುತ್ತಾ, ಆಗೋದಿಲ್ಲ. ಟ್ರೈ ಮಾಡಿ ನೋಡಿ ನೀವು, ಆಗೋದಿಲ್ಲ. ಇದೇ ಒಂದೇ ಸಂಖ್ಯೆ ನಮಗೆ ರಚಿಸಲಿಕ್ಕೆ ಇರುವಂಥದ್ದು. ನೆಕ್ಸ್ಟ್ ನೋಡಿ, 2, 3 ಮತ್ತು 0 ಅಥವಾ 3046. ಓಕೆ, 3046 ಇದು ಡ್ಯಾಶ್ ಸಂಖ್ಯೆ ಅಂತ ಕೇಳಿದ್ದಾರೆ. ಇದು ಎಷ್ಟಂಕಿಯ ಸಂಖ್ಯೆ, 1, 2, 3, 4 4 ಅಂಕಿಯ ಸಂಖ್ಯೆ 3046. 4 ಸ್ಥಾನ ಇದಾವಲ್ಲ, ಬಿಡಿ, 10, 100, 1000. ಹಾಗಾದರೆ ಇದು 4 ಅಂಕಿಯ ಸಂಖ್ಯೆ ಅಂತ ನಾವು ಬರಿಬೇಕು ಅಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಸ್ವಲ್ಪ ಗಮನಿಸಬೇಕು. 0 ಈ ಕಡೆ ಇತ್ತು ಅಂತಂದರೆ ಅದು ಸ್ಥಾನ ಬೆಲೆ ವ್ಯಾಲ್ಯೂವನ್ನು ಕಳೆದುಕೊಂಡಿರುತ್ತೆ, ಅದಕ್ಕೆ ಬರೋದಿಲ್ಲ. ನಮಗೆ ನೋಡಲಿಕ್ಕೆ 4 ಸಂಖ್ಯೆ ಅನ್ನಿಸ್ತವೆ, ಬಿಡಿ, 10, 100, 1000 ಅಂತ. ಆದರೆ ನಾವೀಗ ಓದಬೇಕಾದ್ರೆ ಹೇಗೆ ಓದ್ತೀವಿ ನೋಡಿ, 734 ಅಂತ ಓದ್ತೀವಿ. ಇದು 0 ಅಂತ ಕನ್ಸಿಡರ್ ಆಯ್ತಾ ಇಲ್ಲಿ, ಆಗೋದಿಲ್ಲಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಬಿಟ್ಬಿಟ್ಟು 734 ಅಂತ ಓದ್ತೀವಿ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 4 ಇರ್ಬೋದು. ಇಲ್ಲಿ 4 ಇದಾವು, 4 ಅಂಕಿ ಬರೆದಿವಿ, ಇಲ್ಲಿಯೂ 4 ಇದಾವೆ ಅಂತ 4 ಅಂಕಿ ಬರೆಯೋ ಹಾಗಿಲ್ಲ. ಇದು 3 ಅಂಕಿಯ ಸಂಖ್ಯೆ. ಸೊನ್ನೆ ಮಿಡಲ್ ಬಂತು, ಸ್ಟಾರ್ಟಿಂಗ್ ಬಿಟ್ಟು ಇಲ್ಲಿ ಎಲ್ಲಾದರೂ ಬಂದರೂ ಅದಕ್ಕೇನಾಗ್ತದೆ, ಸ್ಥಾನ ಬೆಲೆ ಸಿಗುತ್ತದೆ, ಬೆಲೆ ಬರ್ತದೆ. ಈ ಕಡೆ ಇತ್ತಂದರೆ ಅದಕ್ಕೆ ಬರೋದಿಲ್ಲ. ಆ ಒಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೋಬೇಕು, 3 ಅಂಕಿಯ ಸಂಖ್ಯೆ. ಓಕೆ, ನೆಕ್ಸ್ಟ್ ನೋಡಿ, 3, 1, 0, 9 ಇವುಗಳನ್ನು ಬಳಸ್ಕೊಂಡು 4 ಅಂಕಿ ಅತಿ ಚಿಕ್ಕ ಸಂಖ್ಯೆಯನ್ನು ಏನು ಮಾಡಬೇಕು ಮಕ್ಕಳೇ, ನಾವು ರಚಿಸಬೇಕು. ಚಿಕ್ಕ ಸಂಖ್ಯೆ ರಚಿಸಬೇಕಾದ್ರೆ ಏನು ಮಾಡಬೇಕು, ಚಿಕ್ಕ ಸಂಖ್ಯೆಯನ್ನೇ ಮೊದಲು ಬರಿಬೇಕು. ನಮಗೆ ಇಲ್ಲಿ ನೋಡಿ 1, 0 ಇದೆ, ಹಾಗಾದರೆ 0 ಬರೆಯೋಣ. ನಿಮ್ಮ ಪ್ರಕಾರ 0 ಚಿಕ್ಕ ಸಂಖ್ಯೆ ಅಲ್ಲ, 1, 3, 9. ನೋಡಿ, ಈಗ 4 ಅಂಕಿಯ ಚಿಕ್ಕ ಸಂಖ್ಯೆ ಆಯ್ತೇನು, ಇಲ್ಲಲ್ಲ. 139 ಇದೇನಾಯಿತು, 3 ಅಂಕಿಯ ಚಿಕ್ಕ ಸಂಖ್ಯೆ ಆಯಿತು. ಅದಕ್ಕೋಸ್ಕರ 0 ಇಲ್ಲಿ ಬರಿಬಾರ್ದು, ಇಲ್ಲಿ ಎಕ್ಸಾಂಪಲ್ ಇದೆ ಅದೇ ತೆರನಾಗಿ. ಹಾಗಾದರೆ ಏನು ಮಾಡಬೇಕು, ಇವೆರಡೇ ಸ್ಥಾನವನ್ನು ಏನು ಮಾಡಬೇಕು, ಬದಲಾವಣೆ ಮಾಡಬೇಕು. 1 ಬರೆಯೋಣ ಫಸ್ಟು, ನೆಕ್ಸ್ಟ್ 0, ಆಮೇಲೆ 3, 9. ಅವರು ಕೊಟ್ಟಿರ್ತಕ್ಕಂಥ ಸಂಖ್ಯೆಯಿಂದ ನಾವು ರಚಿಸುವಂತಹ ಅತ್ಯಂತ 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 1039. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ನೀವು ಪುಸ್ತಕನೂ ಕೂಡ ನೀವು ಮಕ್ಕಳೇ ಯೂಸ್ ಮಾಡಬೇಕು. ನಾನು ಶಾರ್ಟಾಗಿ ಬರೆದಿದ್ದೀನಿ, ಎರಡನೇ ಭಾಗದಲ್ಲಿರ್ತಕ್ಕಂಥದ್ದು. ಸೂಚನೆಯಂತೆ ಉತ್ತರಿಸು ಅಂತ ಹೇಳಿದ್ದಾರೆ, 5, 8, 7, 2 ಅಂತ ಕೊಟ್ಟಿದ್ದಾರೆ ಅವರು. ಇದನ್ನು ಏನು ಮಾಡಬೇಕು ಅಂದರೆ, ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾಗಿರ್ತಕ್ಕಂಥ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಏನು ಮಾಡಬೇಕು, ಬರಿಬೇಕು. ಹೇಳಿ ನೋಡೋಣ, ನೀವು ಬರೀರಿ, ನೀವು ನನಗಿಂತ ಮುಂಚೆನೇ ಬರಿಬೇಕು, ಆಮೇಲೆ ನಾನು ಹೇಳಿದ ಬಳಿಕ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳುವಂತ್ರೆ. ಹೌದಾ, ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ನಾನು ಬರಿತಾ ಇದ್ದೀನಿ ಇಲ್ಲೇ. ಹಾಗಾದರೆ ದೊಡ್ಡ ಸಂಖ್ಯೆನ ರಚಿಸೋಣ. ದೊಡ್ಡ ನಂಬರ್ ಯಾವುದು ಇದರಲ್ಲಿ, 5, 8, 7, 2 8. ಹೌದಾ, 8, ನೆಕ್ಸ್ಟ್ 7, ನೆಕ್ಸ್ಟ್ 5, ನೆಕ್ಸ್ಟ್ 2, 8752. ಚಿಕ್ಕ ಸಂಖ್ಯೆ ಇದರ ಅಪೋಸಿಟ್ಟು, 2, 5,
ಏಳು ಎಂಟು, 2528. ಇಲ್ಲಿ ಸೊನ್ನೆ ಬಂದಿರಲಿಲ್ಲ ಅಂದ್ರೆ ಈ ರೀತಿ ಬರೆಯೋದು, ಇದನ್ನು ರಿವರ್ಸ್ ಬರೆಯೋದು, ಅದು ಕರೆಕ್ಟ್ ಆಗ್ಬಿಡುತ್ತೆ. ಸೊನ್ನೆ ಬಂದರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಅಂಥದ್ದೊಂದು ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ದೊಡ್ಡ ಸಂಖ್ಯೆ ರಚಿಸ್ರಿ. ದೊಡ್ಡ ಸಂಖ್ಯೆ ರಚಿಸುವಾಗ ಏನು ಸಮಸ್ಯೆ ಇಲ್ಲ. ದೊಡ್ಡದ್ಯಾವುದಿದೆ? ಒಂಬತ್ತು. ನೆಕ್ಸ್ಟ್ ಎಂಟು. ನೆಕ್ಸ್ಟ್ ಎರಡು, ಜೀರೋ. ಹೌದಾ? ಈ ರೀತಿಯಾಗಿ ಬರೆದ್ರಿ. ಇನ್ನು ಚಿಕ್ಕ ಸಂಖ್ಯೆಯನ್ನು ರಚಿಸ್ಬೇಕಲ್ಲ ನೋಡಿ. ಚಿಕ್ಕ ಸಂಖ್ಯೆ ರಚಿಸ್ಬೇಕಾದ್ರೆ ನಾವು ಏನು ಮಾಡಬೇಕು? ಇದ್ರ ಥರ ರಿವರ್ಸ್ ಬರೆದು ಬಿಟ್ರೆ ಏನಾಗುತ್ತೆ ಮಕ್ಕಳೇ? ಮೂರಂಕಿ ಸಂಖ್ಯೆ ಆಗುತ್ತೆ. ನಾನು ಈಗಾಗಲೇ ಮೇಲೆ ಇದನ್ನು ತಿಳಿಸಿದ್ದೀನಿ. ಈಗ ಏನು ಮಾಡಬೇಕು? ಎರಡು ಸ್ಥಾನವನ್ನು ಏನು ಮಾಡಬೇಕು? ಬದಲಾವಣೆ ಮಾಡಬೇಕು. ಎರಡು, ಜೀರೋ, ಎಂಟು, ಒಂಬತ್ತು. ಹೌದಾ? ನೋಡಿ, 2089 ಅವರು ಕೊಟ್ಟ ಸಂಖ್ಯೆಗಳಲ್ಲಿ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ. ಇದು ದೊಡ್ಡ ಸಂಖ್ಯೆ. ಇವುಗಳನ್ನು ಬಿಟ್ಟು ಬೇರೆ ಸಂಖ್ಯೆನ ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? 2.6 ಅಭ್ಯಾಸ ನಾನು ತಿಳಿಸಿದ್ದೀನಿ. ಇನ್ನು ಒಂದಿದೆ, ಈ ಭಾಗದಲ್ಲಿ ಒಂದು ಲೆಕ್ಕ ಇದೆ ಅಷ್ಟೇ, ಮೇಲಿನೂ ನಾನೆಲ್ಲ ತಿಳಿಸಿದ್ದೀನಿ. ಹೌದಾ? ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಈಸಿ ಇದೆ, ಏನು ಡಿಫಿಕಲ್ಟ್ ಇಲ್ಲ. ಎರಡನೇ ಅಧ್ಯಾಯ ಸಂಖ್ಯೆಗಳು ಅನ್ನುವಂಥ ಚಾಪ್ಟರ್ ಏನಿದೆ, ಬಹಳಷ್ಟು ಈಸಿ ಇದೆ. ನಾಲ್ಕಂಕಿಯ ಸಂಖ್ಯೆಗಳನ್ನು ರಚಿಸೋದು, ಏರಿಕೆ ಕ್ರಮ, ಇಳಿಕೆ ಕ್ರಮ, ಮತ್ತು ಸ್ಥಾನ ಬೆಲೆ, ಮುಖ ಬೆಲೆ, ಹೌದಾ, ಈ ರೀತಿಯಾಗಿರ್ತಕ್ಕಂಥ ವಿವಿಧ ಒಂದು ಬೇಸಿಕ್ ಆಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮಗೇನು ಮಾಡಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಾಯ 3 ಸಂಕಲನ, ಇದ್ರ ಬಗ್ಗೆ ಏನು ಮಾಡೋಣ? ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.